ಹಾಲಿನ ದರ ಏರಿಕೆ ಹೊರತಾಗಿಯೂ ಗುಡ್ ನ್ಯೂಸ್, ದರ ಹೆಚ್ಚಳದ ನಡುವೆ ಕಾಫಿ ಟೀ ಪ್ರಿಯರಿಗೆ ಸಿಹಿ ಸುದ್ದಿ. ಟೀ ಕಾಫಿ ದರ ಹೆಚ್ಚಾಗುತ್ತೆ ಅನ್ನೋ ಗೊಂದಲಕ್ಕೆ ತೆರೆ. ಟೀ ಕಾಫಿ ದರದಲ್ಲಿ ಹೆಚ್ಚಳ ಮಾಡಲ್ಲವೆಂದ ಪಿಸಿ ರಾವ್. ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತರಿಗೆ ಸಹಾಯವಾಗಲು ಕೆಎಂಎಫ್ 50 ml ಹೆಚ್ಚಳ ಮಾಡಿದೆ. ಹೆಚ್ಚುವರಿ ಹಾಲನ್ನ ನೀಡಿ 2 ರೂಪಾಯಿ ದರ ಏರಿಕೆ ಮಾಡಿದೆ. ನಮ್ಮ ಉದ್ಯಮಕ್ಕೆ ಯಾವುದೇ ಹೆಚ್ಚಿನ ಹೊರೆಯಾಗುವುದಿಲ್ಲ. ಕಾಫಿ ಮತ್ತು ಟೀ ಬೆಲೆಯಲ್ಲಿ ಯಾವುದೇ ಏರಿಕೆ ಆಗಲ್ಲ. ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲು, ಇದನ್ನು ಬಹಳಷ್ಟು ಉಪಯೋಗಿಸುತ್ತಿರುವುದು ನಮ್ಮ ಎಲ್ಲಾ ಹೋಟೆಲ್ ಉದ್ಯಮಿಗಳು. ನಿನ್ನೆಯಿಂದ 1 ಲೀಟರ್ನಲ್ಲಿ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು 2 ರೂಪಾಯಿ ಹೆಚ್ಚಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗುವುದಿಲ್ಲ. ಈ ಕಾರಣದಿಂದ ಯಾವುದೇ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ಟೀ ಬೆಲೆಯನ್ನು ಏರಿಸುವುದಿಲ್ಲ. ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲು, ಇದನ್ನು ಬಹಳಷ್ಟು ಉಪಯೋಗಿಸುತ್ತಿರುವುದು ನಮ್ಮ ಎಲ್ಲಾ ಹೋಟೆಲ್ ಉದ್ಯಮಿಗಳು. ನಿನ್ನೆಯಿಂದ 1 ಲೀಟರ್ನಲ್ಲಿ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು 2 ರೂಪಾಯಿ ಹೆಚ್ಚಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗುವುದಿಲ್ಲ. ಈ ಕಾರಣದಿಂದ ಯಾವುದೇ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ಟೀ ಬೆಲೆಯನ್ನು ಏರಿಸುವುದಿಲ್ಲ. ನಂದಿನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಹಾಲು, ಇದನ್ನು ಬಹಳಷ್ಟು ಉಪಯೋಗಿಸುತ್ತಿರುವುದು ನಮ್ಮ ಎಲ್ಲಾ ಹೋಟೆಲ್ ಉದ್ಯಮಿಗಳು. ನಿನ್ನೆಯಿಂದ 1 ಲೀಟರ್ನಲ್ಲಿ 50 ml ಹಾಲನ್ನು ಹೆಚ್ಚುವರಿ ಕೊಟ್ಟು 2 ರೂಪಾಯಿ ಹೆಚ್ಚಿಸಿರುತ್ತಾರೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಹೆಚ್ಚಿಗೆ ಹೊರೆಯಾಗುವುದಿಲ್ಲ. ಈ ಕಾರಣದಿಂದ ಯಾವುದೇ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ಟೀ ಬೆಲೆಯನ್ನು ಏರಿಸುವುದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.